ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಮುಂಬೈಯಲ್ಲಿ ಆಗಸ್ಟ್ 14ರಂದು ನಡೆದಿರುವಂತಹ ಒಂದು ಘಟನೆಯ ಬಗ್ಗೆ ವಿವರಣೆ ಮಾಡೋಣ ಅಂತ ಅಂದ್ಕೊಂಡಿನಿ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ ಆಗುತ್ತೆ. ಹೆಣ್ಮಕ್ಳು ಎಷ್ಟು ಕೇರ್ಫುಲ್ ಆಗಿದ್ರು ಕೂಡ ಸಾಕಾಗೋದಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದ್ದಾವೆ. ಸೊ ಯಾಕೆ ಹೀಗಾಗ್ತಾ ಇದ್ದಾವೆ ಅನ್ನೋಂಥದ್ದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ನಾವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮುಂಬೈ ಒಂದು ಸ್ಕೂಲಲ್ಲಿ ನಡೆದಿರುವಂತಹ ಘಟನೆ ಇದಾಗಿರುತ್ತೆ. ಸೊ ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ ಇದಾಗಿರುತ್ತೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಎಷ್ಟು ಹುಷಾರಾಗಿದ್ರು ಕೂಡ ಸಾಕಾಗೋದೇ ಇಲ್ಲ. ಸೊ ನನಗೂ ಕೂಡ ಮಗಳಿದ್ದಾಳೆ. ಸೊ ಸಾಕಷ್ಟು ಕಡೆ ಹೆಣ್ಮಕ್ಳು ಇರ್ತಾರೆ. ನಮ್ಮ ಜಾಗರೂಕತೆಯಿಂದ ನಾವು ಇರಬೇಕಾಗತ್ತೆ. ಕೆಲವೊಂದು ವಿಷಯವನ್ನು ನಾವು ಅರಿತುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಾವು ಸೆಕ್ಯೂರ್ ಆಗಿದ್ರೆ ಸ್ವಲ್ಪ ಸೆಕ್ಯೂರ್ ಆಗಿ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂದರೆ ಮುಂಬೈಯಲ್ಲಿ ಸ್ಕೂಲಲ್ಲಿ ನಡೆದಿರುವಂಥದ್ದು, ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ವೀಪರ್ ಇರ್ತಾರಲ್ವ, ಕಸ ಗುಡಿಸುವಂತಹ ಜೆಂಟ್ಸ್ ಬಂದು 3 ವರ್ಷದ ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿರುವಂಥದ್ದು. ಅದು ಮಕ್ಕಳು ವಾಶ್ರೂಮ್ ಹೋದಾಗ ಅಲ್ಲಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಹೋದಾಗ ಮಕ್ಕಳು ವಾಶ್ರೂಮ್ ಹೋಗಿರ್ತಾರಲ್ವ, ಸೊ ಅಲ್ಲಿ ಹೋದಾಗ ಮಕ್ಕಳ ಮೇಲೆ ಅತ್ಯಾಚಾರವನ್ನು, ರೇಪನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಮನುಷ್ಯತ್ವನೇ ಇಲ್ಲ ಅನ್ಸುತ್ತೆ. ನಿಜವಾಗ್ಲೂ ಆ ಚಿಕ್ಕ ಪುಟ್ಟ ಮಕ್ಕಳಿಗೆ ಮಾತಾಡೋಕ್ಕೂ ಸರಿಯಾಗಿ ಬರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಚಿಕ್ಕ ಮಕ್ಕಳ ಮೇಲೆ ಸ್ವಲ್ಪನಾದ್ರೂ ಕರುಣೆ ಇಲ್ವಾ? ತಂದೆ ತಾಯಿ ಇರ್ತಾರೆ, ಅವರಿಗೆ ತನ್ನ ತಾಯಿ ಇರ್ತಾರೆ, ಮನೆಯಲ್ಲಿ ತಂಗಿ ಇರ್ತಾರೆ, ಅದ್ರ ಹಾಗೆಯೇ ಆ ಪುಟ್ಟ ಮಗು ಅದನ್ನ ಯೋಚನೆ ಮಾಡಲ್ಲ ಜನಗಳು. ಅದು ಏನಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ವಿಚಾರ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಮಕ್ಕಳನ್ನ ಹೇಗೆ ಸ್ಕೂಲಿಗೆ ಕಳಿಸೋದು? ಸೊ ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾಗ, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು, ಅದು ರೇಪ್ ಕೇಸ್ಗಳು ನಡೀತಾ ಇದ್ದಾಗ ಮಕ್ಕಳನ್ನ ಕೂಡ ಅದರಲ್ಲೂ ಹೆಣ್ಮಕ್ಳನ್ನ ಸ್ಕೂಲಿಗೆ ಯಾವ ರೀತಿಯಲ್ಲಿ ಕಳಿಸೋದು ಅನ್ನೋಂಥದ್ದು ಎಲ್ಲ ತಾಯಿಯಂದರಿಗೆ ಎಲ್ಲ ತಾಯಂದ್ರಿಗೂ ಕೂಡ ಮೂಡುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಕೆಲವು ಸ್ಕೂಲಲ್ಲಿ ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೆ ಹೆಣ್ಮಕ್ಳು ವಾಶ್ರೂಮ್ ಹೋದಾಗ ಅಲ್ಲಿ ಲೇಡೀಸ್ ಇರ್ತಾರೆ, ಇನ್ನು ಕೆಲವು ಸ್ಕೂಲಲ್ಲಿ ಜೆಂಟ್ಸು ಎಲ್ಲನೂ ಕೂಡ ಮಿಕ್ಸ್ ಆಗಿರ್ತಾರೆ. ಸೊ ಇವಾಗ ನಮ್ಮ ಒಂದು ದೇಶ, ಭಾರತ ದೇಶ ಎಲ್ಲಿವರೆಗೆ ಬಂದು ಮುಟ್ಟಿದೆ ಅನ್ನೋದನ್ನು ನೋಡ್ತಾ ಇರ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕಿಯರವರೆಗೂ ಕೂಡ ಇಂತಹ ಪ್ರಕರಣಗಳು ಬರ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಆ ಚಿಕ್ಕ ಪುಟ್ಟ ಮಗು, ಏನೂ ಅರಿಯದಿರುವಂತಹ ಮಗು ಸ್ಕೂಲ್ಗೆ ಹೋಗುತ್ತೆ, ಏನು ಟೀಚರ್ಸ್ ಹೇಳ್ಕೊಡ್ತಾರೆ ಅದನ್ನು ಕಲಿಯುತ್ತೆ, ಮನೆಯಲ್ಲಿ ಏನು ಹೇಳ್ಕೊಡ್ತಾರೆ ಅದನ್ನು ಕಲಿಯುತ್ತೆ ಬರುತ್ತೆ. ಆ ಚಿಕ್ಕ ಮಗುವಿಗೆ ಆ ಚಿಕ್ಕ ಮಗುವಿನ ಮೇಲೆ ಈ ಥರ ಎಲ್ಲ ಮಾಡಿದಾಗ ಏನಾಗಬೇಡ, ಏನಾಗ್ತದೆ ನಮ್ಮ ಜಗತ್ತಿನ ಪರಿಸ್ಥಿತಿ ಅನ್ನೋದ್ದು ನಾವು ಕೂಡ ಯೋಚನೆ ಮಾಡಬೇಕಾಗಿರುವಂಥದ್ದೇ. ಸೊ ನಾನು ಹೇಳೋದ್ರದ್ದು ಇಷ್ಟೇ. ಸೊ ಹೆಣ್ಮಕ್ಳನ್ನ, ಅದರಲ್ಲೂ ಚಿಕ್ಕ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ಬೇಕು ಅನ್ನೋದು, ನಾವು ಯಾರಾದರೂ ಮನೆಯಲ್ಲಿ ಜೆಂಟ್ಸ್ಗಳು ಬಂದಾಗ ಆಗಿರ್ಬೋದು, ಯಾರೋ ಒಬ್ರು ಹೊರಗಡೆ ಅವ್ರು ಬಂದಿದ್ದಾರೆ ಅಂದಾಗ ನಾವೇನು ಮಾಡಬೇಕು ಅಂದರೆ, ಆದಷ್ಟು ಹೆಣ್ಮಕ್ಳಿಗೆ ನಾವು, ಕೆಲವು ಮನೇಲಿ ಇರ್ತಾರೆ ಬಟ್ಟೆನೂ ಹಾಕಲ್ಲ ಮಕ್ಕಳಿಗೆ, ಹಾಗೇ ಬಿಟ್ಟು ಬಿಡ್ತಾರೆ. ಬಟ್ ನೀವು ನೀಟಾಗಿ ಮಕ್ಕಳನ್ನ ರೆಡಿ ಮಾಡಿ, ಅಂದರೆ ಚಿಕ್ಕ ವಯಸ್ಸಿಂದಲೇ ನಿಮ್ಮ ಮಕ್ಕಳಿಗೆ ಅಭ್ಯಾಸನ, ಒಳ್ಳೊಳ್ಳೆ ಅಭ್ಯಾಸಗಳನ್ನು ಬೆಳೆಸಿ, ಹೀಗೆ ಇರಬೇಕು, ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆ ನೀವು ಮಕ್ಕಳಿಗೆ ಟೀಚ್ ಮಾಡಿ, ಅದರ ಬಗ್ಗೆ ವಿವರಣೆಯನ್ನು ನೀಡಿ. ಬ್ಯಾಡ್ ಟಚ್ ಅಂದ್ರೆ ಏನು, ಗುಡ್ ಟಚ್ ಅಂದ್ರೆ ಏನು, ಯಾರೋ ಅನ್ನೊಂದು ವ್ಯಕ್ತಿ ನಿಮ್ಮನ್ನ ಕರೆದಾಗ ಅಥವಾ ಚಾಕ್ಲೇಟ್ಸ್ ಏನಾದ್ರು ಕೊಟ್ಟಾಗ ಅವ್ರನ್ನ ಅಲ್ಲಿಂದ ಏನು ತಗೊಳ್ಬೇಡಿ ಅನ್ನೋಂಥದ್ದನ್ನ ನೀವು ಮಕ್ಕಳಿಗೆ ಹೇಳಿ. ಹೆಣ್ಮಕ್ಳಿಗೆ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಗುಡ್ ಟಚ್, ಬ್ಯಾಡ್ ಟಚ್ ಬಗ್ಗೆ ನಾವು ಅವರಿಗೆ ಯಾವ ರೀತಿಯಲ್ಲಿ ಸ್ಕೂಲಲ್ಲಿ ಪಾಠವನ್ನ ಮಾಡ್ತಾರೆ, ಅದೇ ರೀತಿ ನಾವು ಮನೆಯಲ್ಲಿ ಕೂಡ ಅವರಿಗೆ ಆ ವಿಷಯದ ಬಗ್ಗೆ ಮನವರಿಕೆಯನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವಾಗಿನ ಕಾಲ ನಿಜವಾಗ್ಲೂ ಸರಿನೇ ಇಲ್ಲ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ. ಸೊ ಸ್ಕೂಲಲ್ಲಿ ಇಂತಹ ಪ್ರಕರಣಗಳು ಆಗ್ತಾ ಇದೆ ಅಂದಾಗ ಸ್ಕೂಲಿಗೆ ನಾವು ಮಕ್ಕಳನ್ನ ಕಳಿಸಿದ್ರೆ ಅಟ್ಲೀಸ್ಟ್ ಅಲ್ಲಿ ಸೇಫ್ ಆಗಿರ್ತಾರೆ, ಮಕ್ಕಳು ಓದ್ಕೊಂಡು ಸೇಫ್ ಹಾಕೊಂಡು ಬರ್ತಾರೆ ಅಂತ ಕಳಿಸಿದ್ರೆ ಈ ಥರ ಸಮಸ್ಯೆಗಳು ಆದರೆ ನಿಜವಾಗ್ಲೂ ಹೇಗೆ ಕಳಿಸೋದು? ಇದು ತುಂಬ ಭಯ ಆಗುತ್ತೆ. ಸೊ ಹೆಣ್ಮಕ್ಳು ಇದ್ದ ಮನೆಯಲ್ಲಿ ಹೆಣ್ಮಕ್ಳು ದೊಡ್ಡದಾಗಿ ಮದುವೆ ಆಗಿ ಹೋಗೋವರೆಗೂ ಕೂಡ ಅವರ ಜವಾಬ್ದಾರಿ ಇರುತ್ತೆ, ತಂದೆ ತಾಯಿಯರ ಜವಾಬ್ದಾರಿ ಇರುತ್ತೆ. ಆದರೆ ಇಂತಹ ಘಟನೆಗಳ ವಿವರಣೆಯನ್ನ ನಾವು ಕೇಳಿದಾಗ ನಿಜಕ್ಕೂ ಶಾಕ್ ಆಗುತ್ತೆ, ನಿಜಕ್ಕೂ ಮನ ಕುಲುಕುವಂತಹ ಘಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 3-4 ವರ್ಷದ ಮಕ್ಕಳು ಅಂದ್ರೆ ನಿಮ್ಗೂ ಗೊತ್ತಿರ್ತಾರೆ, ಮನೇಲಿ ಕೂಡ ಇರ್ತಾರೆ ಎಷ್ಟು ಚಿಕ್ಕ ಮಕ್ಕಳು, ಏನಾದ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ ಅನ್ನೋದು ನಿಮ್ಗೂ ಗೊತ್ತಿರುತ್ತೆ. ನಾನು ಅದನ್ನೇ ಹೇಳುವಂಥದ್ದು, ಮಕ್ಕಳಿಗೆ ನೀವು ಯಾರಾದ್ರೂ ಹೊರಗಡೆಯಿಂದ ಬಂದಾಗ ಆ ಮಕ್ಕಳನ್ನ ನೀಟಾಗಿ ಬಟ್ಟೆ, ಫುಲ್ ಬಟ್ಟೆಯನ್ನು ಹಾಕಿ ಮನೆಯಲ್ಲಿ ಅವ್ರನ್ನ ಮನೆಯಲ್ಲಿ ಇರಿಸಿ, ಬಟ್ಟೆಯನ್ನು ಹಾಕದೇ ಇರುವಂಥದ್ದು, ಹೊರಗಡೆ ಕಳಿಸುವಂಥದ್ದು, ಯಾರ ಜೊತೆನೋ ಕಳಿಸುವಂಥದ್ದು ಹೊರಗಡೆ, ಅದನ್ನೆಲ್ಲ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ.
ಸೊ ಅನ್ನೋನ್ ವ್ಯಕ್ತಿ ಜೊತೆ ನಿಮ್ಮ ಮಕ್ಕಳನ್ನ ಕಳಿಸ್ಬೇಡಿ. ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದ್ರೆ, ನಿಮ್ಮ ಕೆಲವರಿಗೆ ಅಭ್ಯಾಸ ಜಾಸ್ತಿ ಇರುತ್ತೆ ಪಕ್ಕದ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಶಾಪಿಂಗ್ ಹೋಗೋದು, ಇನ್ನು ಎಲ್ಲವೂ ಹೋಗುವಂಥದ್ದು. ಇದನ್ನ ದಯವಿಟ್ಟು ಮಾಡಬೇಡಿ, ಇದನ್ನ ಸ್ಟಾಪ್ ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ, ನೋಡೋದಕ್ಕೆ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಾರೆ, ಒಳ ಮನ್ಸು ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ಇವಾಗ ನೀವು ನೋಡಿರ್ತೀರ ದಿನನಿತ್ಯ ಪೇಪರಲ್ಲಿ ಆಗಿರ್ಬೋದು, ನ್ಯೂಸಲ್ಲಿ ಆಗಿರ್ಬೋದು, ರೇಪ್ ಕೇಸ್ ಅದು ಇದು ಅಂತ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ನಿಮ್ಮ ಮಕ್ಕಳನ್ನ ನಿಮಗೆ ಸಾಕುವಂತಹ ಬಲ ನಿಮ್ಮ ಹತ್ರ ಇದೆ ಅಲ್ವಾ. ಸೊ ಮಕ್ಕಳನ್ನ ಪಕ್ಕದ ಮನೆಯಲ್ಲಿ ಬಿಟ್ಟು ನೀವು ಏನಕ್ಕೆ ಶಾಪಿಂಗ್ ಹೋಗ್ಬೇಕು, ಕರ್ಕೊಂಡು ಹೋಗಿ. ಸೊ ಪಕ್ಕದ ಮನೆಯಲ್ಲಿ ಬಿಟ್ಟು ದಯವಿಟ್ಟು ಹೋಗ್ಬೇಡಿ. ಸೊ ಆದಷ್ಟು ಮಕ್ಕಳಿಗೆ ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯ ಒಂದು ವಿಷಯದ ಬಗ್ಗೆ ತಿಳಿಸಿ. ಚಿಕ್ಕ ಮಕ್ಕಳಾದ್ರೂ ಪರವಾಗಿಲ್ಲ, ಅವನು ಕೇಳ್ತಾ 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 ಬೆಳೀತಾರೆ. ಸೊ ಇಂಥ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ಮುಂಚೆನೆ ಹೇಳಿರ್ಬೇಕು. ಸೊ ಇಲ್ಲಾಂದ್ರೆ ತುಂಬಾ ಕಷ್ಟ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನ ಹೇಳಬೇಕಿತ್ತು. ಆಮೇಲೆ ಇನ್ನೂ ವಿಷಯ ಅಂದ್ರೆ, ಮಕ್ಕಳಿಗೆ ಆದಷ್ಟು ಮೊಬೈಲ್ ಅನ್ನ ನೀವು ಬಳಕೆ ಕೊಡ್ತಾ ಇದ್ದೀರಾ ಅಂದ್ರೆ, ಮೊಬೈಲ್ ಅಲ್ಲಿ ಇವಾಗ ಮಕ್ಕಳಿಗೆ ಅಂತಾನೆ ಯೂಟ್ಯೂಬ್ ಇದೆ, ಕಿಡ್ಸ್ ಯೂಟ್ಯೂಬ್ ಸ್ಟುಡಿಯೋ ಏನೋ ಒಂದಿದೆ, ಕಿಡ್ಸ್ಗಳಿಗೆ ಅಂತಾನೆ ಇದೆ, ಅದನ್ನ ತೋರಿಸಿ. ಏನು ಒಳ್ಳೆ ವಿಷಯಗಳಿದಾವೆ ಅದನ್ನ ಮಾತ್ರ ನೀವು ಯೂಟ್ಯೂಬ್ ಅಲ್ಲಿ ತೋರಿಸಿ. ಅದ್ರ ಅದ್ ಬಿಟ್ಟು ಬೇರೆ ಬೇರೆ ಕೆಟ್ಟ ಕೆಟ್ಟ ವಿಚಾರಗಳನ್ನ ನೀವು ಮೊಬೈಲ್ ಹಾಕ್ಬೇಡಿ. ಆದಷ್ಟು ಗೇಮ್ಸ್ ಅನ್ನು ನೋಡ್ತಾ ಇದ್ರೆ, ಗೇಮ್ಸ್ಗೆ ಮಕ್ಕಳು ಅಡಿಕ್ಟ್ ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಸೊ ಮಕ್ಕಳನ್ನ ಮಾತ್ರ ನೀವು ಒಬ್ಬರನ್ನೇ ಬೆಳೆಯೋದಕ್ಕೆ ಬಿಡ್ಬೇಡಿ. ಅವರ ಹಿಂದೆ ನೀವು ಬ್ಯಾಕ್ ಬೋನ್ ಆಗಿ ಅವರ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಇರಬೇಕು. ಸೊ ಅವರ ಹಿಂದೆನೇ ನೀವು ಏನ್ ಮಾಡ್ತಾ ಇದ್ದಾರೆ, ಏನ್ ಕಲಿತಾ ಇದ್ದಾರೆ, ಏನ್ ನೋಡ್ತಾ ಇದ್ದಾರೆ ಅನ್ನೋದನ್ನ ನೀವು ಇವಾಗಿಂದಲೇ ಮಕ್ಕಳ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ಬೇಕಾಗುತ್ತೆ. ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನೀವು ಅವ್ರನ್ನ ಕಂಟ್ರೋಲ್ಗೆ ತರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಸೊ ತುಂಬಾ ಜನರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಕಿತ್ತು. ಸೊ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು, ಅದರಲ್ಲೂ ಗಂಡ್ಮಕ್ಳು ಕೂಡ ಅಷ್ಟೇ. ಸೊ ಬಟ್ ಎಸ್ಪೆಷಲಿ ಹೆಣ್ಮಕ್ಳು, ಆದಷ್ಟು ಹೊರಗಡೆ ಹೋದಾಗ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಕಳಿಸಿ. ಸೊ ನಿಮ್ಮ ಮಕ್ಕಳನ್ನ ಬೇರೆಯವ್ರ ಜೊತೆ ಕಳಿಸೋದ್ರಿಂದ ನೀವೇ ಒಟ್ಟಾಗಿ ಹೋಗಿ. ನಿಮ್ಮ ಅಪ್ಪ ಅಮ್ಮ ಅವ್ರ ಜೊತೆ ಓಕೆ, ಇವಾಗ ಯಾರೋ ನೆಂಟರು ಬಂದಿರ್ತಾರೆ, ಯಾರೋ ಊರದ ಸಂಬಂಧಿ ಬಂದಿರ್ತಾರೆ, ಅವ್ರ ಜೊತೆ ಹೊರಗಡೆ ಕಳಿಸುವಂಥದ್ದು ಆ ಥರ ಎಲ್ಲ ನಿಮಗೆ ಜೆನ್ಯೂನ್ ಆಗಿ ವ್ಯಕ್ತಿಗಳು ಹೇಗೆ ಅಂತ ಗೊತ್ತಿರುತ್ತಲ್ಲ, ಅಂಥವ್ರ ಜೊತೆ ಓಕೆ. ಅನ್ನೋನ್ ವ್ಯಕ್ತಿಗಳು ಪಕ್ಕದ ಮನೆಯವ್ರ ಜೊತೆ ಕಳಿಸುವಂಥದ್ದು. ಇವಾಗ ಪಕ್ಕದ ಮನೆಯವ್ರನ್ನ ಬಿಟ್ಟು ಎದುರು ಮನೆಯವ್ರನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿದೆ ಕಾಲ, ಅಂದರೆ ಆ ರೀತಿ ಆಗೋಗಿದೆ. ಯಾರೋ ಅನ್ನೋನ್ ವ್ಯಕ್ತಿಗಳು ಮಕ್ಕಳನ್ನ ಕರೆದ್ಬಿಟ್ಟು ಚಾಕ್ಲೇಟ್ಸ್ ಕೊಡುವಂಥದ್ದು, ಆಮೇಲೆ ಇನ್ನೇನೋ ಆಸೆಯನ್ನು ಹುಟ್ಟಿಸುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ ಏನನ್ನೂ ಕೂಡ ತಗೊಳ್ಬಾರ್ದು. ಆಮೇಲೆ ಏನು ಮನೆಯಲ್ಲಿ ನಾವು ಟಿಫಿನ್ ಬಾಕ್ಸ್ ಏನು ಕೊಟ್ಟಿರ್ತೀವಿ ನೋಡಿ, ಅದನ್ನ ತಗೊಂಡು ಹೋಗಿ ತಿನ್ಕೊಂಡು ಬಂದು ಯಾರು ವ್ಯಕ್ತಿನೂ ಕೂಡ ಏನು ಹೇಳಿದ್ರು, ಏನು ಬ್ಯಾಡ್ ಟಚ್ ಗುಡ್ ಟಚ್ ಏನು ಮಾಡಿದ್ರು ಕೂಡ ಮನೆಯಲ್ಲಿ ಬಂದು ಹೇಳುವ ಥರ ನೀವು ಹೇಳಿ, ಮನೇಲಿ ಹೇಳಬೇಕು ಅಂತ. ಆಮೇಲೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನೀವು ಖಂಡಿತವಾಗ್ಲೂ ಮಕ್ಕಳಿಗೆ ಟೀಚ್ ಮಾಡಲೇಬೇಕು ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.